ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಜಿ ಪಿ ಎಸ್ ಟಿ ಯರ್ ಎಕ್ಸಾಮ್ನ ಪೇಪರ್ ಟೂಗೆ ಸಂಬಂಧಿಸಿದಂತೆ ಗಣಿತ ಶಿಕ್ಷಕರಿಗಾಗಿ ಮಾಡಲ್ ಕ್ವಶನ್ ಪೇಪರ್ ಇಲಾಖೆ ಬಿಟ್ಟಿರೋದು ಆ ಪೇಪರ್ನ ಎರಡು ಮಾರ್ಕ್ಸ್ದ ಪ್ರಶ್ನೆಗಳನ್ನು ನೋಡುತ್ತಿದ್ದೇವೆ ಹಿಂದಿನ ಎರಡು ವಿಡಿಯೋದಲ್ಲಿ ಐವತ್ತು ಅಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ನೋಡಿದ್ದೇವೆ ಇವಾಗ ಐವತ್ತೊಂದನೇ ಪ್ರಶ್ನೆಯಿಂದ ಐವತ್ತೆಂಟನೇ ಪ್ರಶ್ನೆವರೆಗೂ ಎಂಟು ಎರಡು ಮಾರ್ಕ್ಸ್ದು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೂರು ಮಾರ್ಕ್ಸ್ದು ಅಂಕದ ನೋಡೋಣ ನೆಕ್ಸ್ಟ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನರು ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಿಲ್ಲ ಯಾಕೆಂತ ಗೊತ್ತಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹದಿನೆಂಟು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳವನ್ನು ಮೂವತ್ತಾರು ಸೆಂಟಿಮೀಟರ್ ವ್ಯಾಸವುಳ್ಳ ಭಾಗ ತುಂಬಿರುವ ಒಂದು ಸಿಲಿಂಡರ್ನಾಕಾರದ ಪಾತ್ರೆಯಲ್ಲಿ ಮುಳುಗಿಸಿದೆ ಗೋಳವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದಾಗ ನೀರಿನ ಮಟ್ಟದಲ್ಲಾದ ಏರಿಕೆಯನ್ನು ಸೆಂಟಿಮೀಟರ್ಗಳಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ಒಂದು ಗೋಳ ಇದೆ ಅಂತೆ ಒಂದು ಗೋಳ ಇದೆ ಆ ಗೋಳವನ್ನು ಎಷ್ಟಿದೆ ಅಂತ ಹದಿನೆಂಟು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳವನ್ನು ಮೂವತ್ತಾರು ಸೆಂಟಿಮೀಟರ್ ವ್ಯಾಸವುಳ್ಳ ಭಾಗಶಃ ತುಂಬಿರುವ ಒಂದು ಸಿಲಿಂಡರ್ ಅಂದರೆ ಒಂದು ಸಿಲಿಂಡರ್ನ ಆಕಾರದ ಪಾತ್ರೆಯಲ್ಲಿ ಮುಳುಗಿಸಿದ್ದಾರೆ ಅಂತ ಇವದೊಂದು ಗೋಳು ಈ ಸಿಲಿಂಡರ್ ಆಕಾರದಲ್ಲಿ ಮುಳುಗಿಸಿದೆ ಗೋಳು ಸಂಪೂರ್ಣವಾಗಿ ನೀರಿನಲ್ಲಿ ಈ ಗೋಳ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದಾಗ ನೀರಿನ ಮಟ್ಟಲ ಮಟ್ಟದಲ್ಲಾಗೋ ಏರಿಕೆ ಅಂದರೆ ನೀರು ಗೋಳ ಮುಳುಗಿದಾಗ ನೀರು ಎಷ್ಟು ಮೇಲಕ್ಕೆ ಬರುತ್ತೆ ಅಂತ ಸೆಂಟಿಮೀಟ್ರ್ನಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ಇವಾಗ ಗೋಳದ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಸೆಂಟಿಮೀಟರ್ ಇವಾಗ ಗೋಳದ ತ್ರಿಜ್ಯ ಎಷ್ಟಾಗುತ್ತೆ ಆರ್ ಇಸ್ ಕೊಟ್ಟು ಒಂಬತ್ತು ಸೆಂಟಿಮೀಟರ್ ಅಂದರೆ ಡಿ ಇಸ್ ಆರ್ ಇಸ್ ಕೊಟ್ಟು ಡಿ ಬೈ ಟು ಮಾಡಬೇಕು ಡಿ ಎಷ್ಟಿದೆ ಹದಿನೆಂಟು ಬಾಗಿಲು ಅಂದರೆ ಒಂಬತ್ತು ಸೆಂಟಿಮೀಟರ್ ನೆಕ್ಸ್ಟ್ ನಮಗೇನು ಕೊಟ್ಟಿದ್ದಾರೆ ಸಿಲಿಂಡರ್ನ ವ್ಯಾಸ ಕೊಟ್ಟಿದ್ದಾರೆ ಸಿಲಿಂಡರ್ನ ವ್ಯಾಸ ಎಷ್ಟಿದೆ ಅಂತೆ ಮೂವತ್ತಾರು ಸೆಂಟಿಮೀಟರ್ ಇದನ್ನು ಸಿಲಿಂಡರ್ನ ತ್ರಿಜ್ಯ ಮಾಡಿದರೆ ಹದಿನೆಂಟು ಸೆಂಟಿಮೀಟರ್ ಆಗುತ್ತೆ ಇವಾಗ ನಮಗೆ ಸಿಲಿಂಡ್ರನ್ನ ಘನಫಲ ಕೊಟ್ಟು ಗೋಳದ ಘನಫಲ ಅದು ಯಾವ ರೀತಿ ಅಂದರೆ ಈ ಗೋಳ ಈ ಸಿಲಿಂಡರ್ನಲ್ಲಿ ಮುಳುಗಿಸಿದಾಗ ನೀರ ಮೇಲ್ಗಡೆ ಮಾಡುತ್ತೆ ಅಂದರೆ ಎರಡೂ ಘನಫಲಗಳು ಸಮಯ ಇರುತ್ತವೆ ಸಿಲಿಂಡರ್ನ ಘನಫಲ ಈಸಿ ಕೊಟ್ಟು ಗೋಡದ ಘನಫಲ ಸಿಲಿಂಡರ್ನ ಘನಫಲ ಫಾರ್ಮುಲೆಂದೆ ಫೈ ಆರ್ ಸ್ಕ್ವೇರ್ ಎಚ್ ನೆಕ್ಸ್ಟ್ ಗೋಳದ ಘನಫಲ ಏನಿದೆ ಫೋರ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ನೆಕ್ಸ್ಟ್ ಪೈ ಪೈ ಕ್ಯಾನ್ಸಲ್ ಆಯಿತು ಇಲ್ಲಿ ಆರ್ ಅಂದರೆ ಇಲ್ಲಿ ತ್ರಿಜ್ಯ ಬೇರೆ ಇದೆ ಇಲ್ಲಿ ಕೂಡ ತ್ರಿಜ್ಯ ಬೇರೆ ಇದೆ ಆದ್ದರಿಂದ ಈ ಆರ್ನ ಬೆಲೆ ಎಷ್ಟಿದೆ ಇದು ಯಾವುದ್ರದು ಸಿಲಿಂಡರ್ನ ಸಿಲಿಂಡರ್ನ ವ್ಯಾ ತ್ರಿಜ್ಯ ಎಷ್ಟು ಬಂತು ಹದಿನೆಂಟು ಹದಿನೆಂಟು ಸ್ಕ್ವೇರ್ ಇಂಟು ಎಚ್ ನೆಕ್ಸ್ಟ್ ಗೋಳದ ತ್ರಿಜ್ಯ ಎಷ್ಟಿದೆ ಅಂತ ಇದು ನಾಲ್ಕು ಬಾಗಿಲೆ ಮೂರು ಆ್ಯಸ್ ಇಟ್ ಈಸ್ ಗೋಳದ ತ್ರಿಜ್ಯ ಎಷ್ಟಿದೆ ಒಂಬತ್ತು ಕ್ಯೂಬ್ ಇವಾಗ ನಮಗೆ ಇವಾಗ ನಮಗೆ ಎಚ್ ಫೈಂಡ್ ಔಟ್ ಮಾಡಿದ್ದೆ ಇದು ಏಯ್ಟೀನ್ ಸ್ಕ್ವಯರ್ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಫೋರ್ ಬೈ ತ್ರೀ ಆ್ಯಸ್ ಇಟ್ ಈಸ್ ಒಂಬತ್ತರ ಕ್ಯೂಬ್ ಅಂದರೆ ಒಂಬತ್ತು ಇಂಟು ಒಂಬತ್ತು ಒಂಬತ್ತು ನೆಕ್ಸ್ಟ್ ಇದು ಮಲ್ಟಿಪ್ಲಿಕೇಶನ್ ಅಂದರೆ ಡಿವೈಡೆಡ್ ಆಗಿ ಏಯ್ಟೀನ್ ಇಂಟು ಏಯ್ಟೀನ್ ನೆಕ್ಸ್ಟ್ ಮೂರು 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 ಮೂರಲೆ ಒಂಬತ್ತು ನೆಕ್ಸ್ಟ್ ನೆಕ್ಸ್ಟ್ ಮೂರೊಂದಲೇ ಮೂರು ಮೂರಾರಲೇ ಹದಿನೆಂಟು ನೆಕ್ಸ್ಟ್ ಮೂರು ಎರಡು ಮೂರಡಲೇ ಆರು ನೆಕ್ಸ್ಟ್ ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮೂರೊಂದಲೇ ಮೂರು ಯಾವ ರೀತಿಯಾಗಿದೆ ಒಂದು ಸೆಕೆಂಡ್ ಮತ್ತೊಮ್ಮೆ ತಮಗೆ ಪೆನ್ಸಿಲ್ ಮೂಲಕ ತೋರಿಸ್ತೀನಿ ನಾಲ್ಕು ಬಾಗಿಲೇ ನಾಲ್ಕು ಬಾಗಿಲೇ ಮೂರು ಇಂಟು ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಇಂಟು ಹದಿನೆಂಟು ಇಂಟು ಹದಿನೆಂಟು ಹಾಂ ಒಂಬತ್ತೊಂದಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಎರಡೊಂದಲೇ ಎರಡು ಎರಡೆರಡೇ ನಾಲ್ಕು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಆರಲೆ ಹದಿನೆಂಟು ನೆಕ್ಸ್ಟ್ ಎರಡೊಂದ್ಲೇ ಎರಡು ಎರಡು ಮೂರಲೆ ಆರು ಮೂರೊಂದಲೆ ಮೂರು ಮೂರು ಮೂರಲೆ ಒಂಬತ್ತು ಅಂದರೆ ಮೇಲ್ಗಡೆ ಎಷ್ಟು ಬಂತು ಮೂರು ಬಂತು ಕೆಳಗಡೆ ಎಷ್ಟಿದೆ ಎಲ್ಲ ಕಡೆ ಒಂದಿದೆ ಆದ್ದರಿಂದ ಎಚ್ ಕೊಟ್ಟು ಮೂರು ಸೆಂಟಿಮೀಟರ್ ನೀರಿನ ಮಟ್ಟದಲ್ಲಾದ ಏರಿಕೆಯಷ್ಟು ಮೂರು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು ಎನ್ ಸ್ಕ್ವೇರ್ ಪ್ಲಸ್ ಎ ಟೆನ್ ಆಗಿದೆ ಆ ಸಮಾಂತರ ಶ್ರೇಣಿಯ ಎರಡನೇ ಪದವನ್ನು ಕಂಡುಹಿಡ್ರಿ ಅಂತೆ ಒಂದು ಸಮಾಂತರ ಶ್ರೇಣಿ ಅಂದರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಸ್ಕ್ವೇರ್ ಪ್ಲಸ್ ಎ ಎನ್ ಆಗಿದೆ ನೆಕ್ಸ್ಟ್ ಇವಾಗ ಆ ಸಮಾಂತರ ಶ್ರೇಣಿ ಎಣ್ಣನೇ ಪದ ಅಂದರೆ ಎಸ್ ಎನ್ ಕಂಡುಹಿಡಿ ಅಂತ ಕೇಳಿದ್ದಾರೆ ಸಾರಿ ಎರಡನೇ ಪದ ಅಂತಂದರೆ ಎ ಎನ್ ಕಂಡುಹಿಡಿ ಅಂದರೆ ಇವಾಗ ನಮಗೆ ಮೊದಲನೇ ಪದ ಕಂಡುಹಿಡಿಯೋಣ ಎನ್ ಸ್ಥಳದಲ್ಲಿ ಒಂದು ತುಂಬ ಎಸ್ ಒನ್ ಇಸ್ಕೊಲ್ ಟು ಎನ್ ಅಂದರೆ ಒಂದು ಸ್ಕ್ವಯರ್ ಪ್ಲಸ್ ಎಂಟು ಇಂಟು ಎನ್ ಅಂದರೆ ಒಂದು ಎಂಟು ಒಂದಲೇ ಎಂಟು ಇದು ಒಂದು ಸ್ಕ್ವಯರ್ ಒಂದು ಎರಡು ಎಡಿಷನ್ ಮಾಡಿದ್ರೆ ಒಂಬತ್ತು ಎಸ್ ಎನ್ ಅಂದರೆ ಎ ಎನ್ ಅಂತ ಅರ್ಥ ಎ ಎನ್ ಇಸ್ ಇಕೊಳ್ ಟು ಎಸ್ ಎನ್ ಇಸ್ ಇಕ್ವಲ್ ಟು ಒಂಬತ್ತು ನೆಕ್ಸ್ಟ್ ಎರಡನೇ ಬೆಲೆ ಕಂಡುಹಿಡಿಯೋದು ಎಸ್ ಟು ಇಸ್ ಇಕೋಲ್ ಟು ಟು ಸ್ಕ್ವಯರ್ ಪ್ಲಸ್ ಏಟ್ ಎನ್ ಸ್ಥಳದಲ್ಲಿ ಎರಡು ತುಂಬಿದಾಗ ಎಂಟು ಎರಡಲಿ ಹದಿನಾರು ಎರಡರವರೆಗೆ ನಾಲ್ಕು ಎರಡು ಕೂಡಿಸಿ ಇಪ್ಪತ್ತು ಆಗುತ್ತೆ ಇವಾಗ ನಮಗೆ ಎ ಎ ಒನ್ ಗೊತ್ತಾಯಿತು ಎ ಟು ಯಾವ ರೀತಿ ಕಂಡು ಇಡಬೇಕಂದರೆ ಎಷ್ಟು ಮೈನಸ್ ಎಸ್ ಒನ್ ಮಾಡಬೇಕು ಎಷ್ಟು ಮೈನಸ್ ಎಸ್ ಒನ್ ಮಾಡಿದ್ರೆ ಟು ಗೊತ್ತಾಗುತ್ತೆ ಎಷ್ಟು ಎಷ್ಟು ಬಂತು ಇಪ್ಪತ್ತು ನೆಕ್ಸ್ಟ್ ಎಸ್ ಒನ್ ಎಷ್ಟಿದೆ ನಮ್ಮ ಹತ್ರ ಒಂಬತ್ತು ಮೈನಸ್ ಮಾಡಿ ಎ ಟು ಇಸ್ ಇಕ್ವಲ್ ಟು ಹನ್ನೊಂದು ಆಗುತ್ತೆ ನೆಕ್ಸ್ಟ್ ನಮಗೆ ಡಿ ಫೈಂಡ್ ಔಟ್ ಮಾಡಬೇಕು ಡಿ ಇಸ್ ಇಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಫಾರ್ಮುಲಾ ಇದೆ ನೆಕ್ಸ್ಟ್ ಎ ಟು ಎಷ್ಟಿದೆ ನಮ್ಮ ಹತ್ರ ಹನ್ನೊಂದು ಮೈನಸ್ ಎ ಒನ್ ಎಷ್ಟಿದೆ ಒಂಬತ್ತು ಇವೆ ಎರಡು ಮೈನಸ್ ಮಾಡಿ ಡಿ ಇಸ್ ಇಕೊಟ್ಟು ಎರಡು ಆಗುತ್ತೆ ನೆಕ್ಸ್ಟ್ ನಮಗೆ ಎ ಎನ್ ಫೈಂಡ್ಔಟ್ ಮಾಡ ಇವೆಲ್ಲ ಈ ಡಿ ಮತ್ತು ಎ ಯಾಕೆ ಯಾಕೆ ಫೈಂಡ್ಔಟ್ ಮಾಡಿದ್ವಿ ಅಂದರೆ ಈ ಎ ಎನ್ ಫಾರ್ಮುಲಾದಲ್ಲಿ ಪುಟ್ ಮಾಡಲು ಎ ಎನ್ ಇಸ್ ಇಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಎ ಎಷ್ಟಿದೆ ಒಂಬತ್ತು ಎ ಒನ್ ಇಸ್ ಟು ಏನೇ ಆಗುತ್ತೆ ಎ ಒನ್ ಇಸ್ ಇಕೊಲ್ ಟು ಎ ಎ ಎಷ್ಟು ಬಂತು ಒಂಬತ್ತು ಪ್ಲಸ್ ಎನ್ ಮೈನಸ್ ಒಂದು ಡಿ ಎಷ್ಟಿದೆ ಎರಡು ಇಂಟು ಎರಡು ನೆಕ್ಸ್ಟ್ ಒಂಬತ್ತು ಆ್ಯಸ್ ಇಟ್ ಈಸ್ ಎರಡು ಮಲ್ಟಿಪ್ಲೈ ಆಗಿ ಎರಡು ಇಂಟು ಎನ್ ಎರಡು ಎನ್ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಇವಾಗ ಒಂಬತ್ತರಲ್ಲಿ ಎರಡು ಎರಡು ಕಳೆದ್ರೆ ಏಳು ಬರುತ್ತೆ ನೆಕ್ಸ್ಟ್ ಪ್ಲಸ್ ಟು ಎನ್ ಆ್ಯಸ್ ಇಟ್ ಈಸ್ ಎ ಇಸ್ ಇಸ್ಕಲ್ ಟು ಏಳು ಪ್ಲಸ್ ಟು ಎನ್ ಆಗುತ್ತೆ ಇಷ್ಟು ಎರಡನೇ ಪದ ಆಯಿತು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಐವತ್ತ್ ಮೂರನೇದು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಎ ಪ್ಲಸ್ ಒನ್ ಡಿವೈಡೆಡ್ ಬಿ ಬಿ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು ಮೂರು ಮತ್ತು ಎ ಬಿ ಸಿ ಇಸ್ ಈಕ್ವಲ್ ಟು ನಾಲ್ಕು ಆದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ನ ಬೆಲೆ ಕಂಡುಹಿಡಿಯಂಥ ಪ್ರಶ್ನೆ ಇದೆ ಇವಾಗ ಯಾವ ರೀತಿ ಮಾಡಬೇಕಂದ್ರೆ ನಮಗೆ ಇದು ಫೈಂಡವುಟ್ ಮಾಡಿದ್ದ ಆದ್ದರಿಂದ ಇದರ ಇದು ಯಾವ ಫಾರ್ಮುಲಾದಲ್ಲಿರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಬರುತ್ತೆ ಏನಿದೆ ಫಾರ್ಮುಲಾ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಟೂ ಬಿ ಸಿ ಪ್ಲಸ್ ಟೂ ಸಿ ಎ ಆಗುತ್ತೆ ನೆಕ್ಸ್ಟ್ ಈ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಏನಿದೆ ನಮ್ಮ ಹತ್ರ ಮೂರು ಅಂದರೆ ಮೈನಸ್ ಮೂರು ಸ್ಕ್ವಯರ್ ನೆಕ್ಸ್ಟ್ ಇದು ಇದೇ ಫೈಂಡ್ ಔಟ್ ಮಾಡಿದ್ರೆ ಇದು ಆ್ಯಸ್ ಇಟ್ ಇಸ್ ಹಂಗೆ ಪ್ಲಸ್ ಇವಾಗ ನಾನು ಟೂ ಎ ಬಿ ಸಿ ಕಾಮನ್ ತೆಗೆದೇನೆ ಈ ಟೂ ಎ ಬಿ ಸಿ ಕಾಮನ್ ತೆಗೆದ್ರೆ ಏನಾಗುತ್ತೆ ಇಲ್ಲಿ ಒನ್ ಡಿವೈಡೆಡ್ ಬೈ ಸಿ ಅಂದರೆ ಇದು ಮಲ್ಟಿಪ್ಲೈ ಮಾಡಿ ಟೂ ಎ ಬಿ ಸಿ ಡಿವೈಡೆಡ್ ಬೈ ಸಿ ಸಿ ಕ್ಯಾನ್ಸಲ್ ಆಗಿ ಮತ್ತು ಟೂ ಎ ಬಿ ಬರುತ್ತೆ ಇಲ್ವ ಅದು ಅಸಲಕ್ಕೆ ಈ ಫಾರ್ಮ್ನಲ್ಲಿ ಬರೆದುಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಬಾಗಿಲ ಸಿ ಇಲ್ಲಿ ಒಂದು ಬಾಗಿಲ ಎ ನೆಕ್ಸ್ಟ್ ಇಲ್ಲಿ ಒಂದು ಬಾಗಿಲ ಬಿ ಅಂತ ಬಂತು ಇವಾಗ ಇದರ ಮೂ ಮೈನಸ್ ಮೂರರವರೆಗ ಒಂಬತ್ತು ನೆಕ್ಸ್ಟ್ ಇದು ಆ್ಯಸ್ ಇಟ್ ಈಸ್ ಎರಡು ಇಂಟು ಎ ಬಿ ಸಿ ಅಂದರೆ ಎಷ್ಟಿದೆ ನಮ್ಮ ಹತ್ರ ನಾಲ್ಕಿದೆ ಇಂಟು ಒಂದು ಬೈ ಎ ಒಂದು ಬೈ ಬಿ ಒಂದು ಬೈ ಸಿ ಎಷ್ಟಿದೆ ನಮ್ಮ ಹತ್ರ ಮೂರು ನೆಕ್ಸ್ಟ್ ಇಷ್ಟು ಮಲ್ಟಿಪ್ಲೈ ಮಾಡಿ ಇಪ್ಪತ್ನಾಲ್ಕು ಆಗುತ್ತೆ ಇದು ಒಂಬತ್ತಾಗುತ್ತೆ ನೆಕ್ಸ್ಟ್ ನಮಗೆ ಇದು ಫೈಂಡ್ ಔಟ್ ಇಪ್ಪತ್ನಾಲ್ಕು ಈ ಕಡೆ ತೊಗೊಂಡಿದ್ರೆ ಒಂಬತ್ತು ಮೈನಸ್ ಇಪ್ಪತ್ನಾಲ್ಕು ಆಗುತ್ತೆ ಮೈನಸ್ ಮಾಡಿದರೆ ಮೈನಸ್ ಹದಿನೈದು ಬರುತ್ತೆ ಇದರ ಬೆಲೆ ಎಷ್ಟು ಬಂತು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಇಸ್ ಇಕ್ವಲ್ ಟು ಮೈನಸ್ ಹದಿನೈದು ನೆಕ್ಸ್ಟ್ ನೆಕ್ಸ್ಟ್ ಇದು ಟೆಂತ್ ಕ್ಲಾಸ್ನ ಟ್ರಿಕ್ನೊಮೆಟ್ರಿ ಅಂದರೆ ತ್ರಿಕೋನಮಿತಿ ಪಾಠದಿಂದ ಇದೆ ಪ್ರಶ್ನೆ ಟ್ಯಾನ್ ತರ್ಟಿ ಫೈವ್ ಡಿಗ್ರಿ ಇಂಟು ಟ್ಯಾನ್ ಫಾರ್ಟಿ ಡಿಗ್ರಿ ಇಂಟು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಂಟು ಟ್ಯಾನ್ ಫಿಫ್ಟಿ ಡಿಗ್ರಿ ಇಂಟು ಟ್ಯಾನ್ ಫಿಫ್ಟಿ ಫೈವ್ ಡಿಗ್ರಿ ಇಕಲ್ ಟು ಒಂದು ಎಂದು ಸಾಧಿಸಿ ಈ ರೀತಿ ಪ್ರಾಬ್ಲಮು ಮೊನ್ನೆ ಟಿ ಟಿ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಕೂಡ ವಿಡಿಯೋದಲ್ಲಿ ಈ ರೀತಿ ಪ್ರಾಬ್ಲಮ್ನನ್ನು ಒಂದು ಸಾಲ್ವ್ ಮಾಡಿದ್ದೀನಿ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಸ್ ಇಟ್ ಇಸ್ ಟೆನ್ ಫಾರ್ಟಿ ಡಿಗ್ರಿ ಆಸ್ ಇಟ್ ಇಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಆಡಿಸ್ ಯಸ್ ಇಟ್ ಇಸ್ ನೆಕ್ಸ್ಟ್ ಟೆನ್ ಫಿಫ್ಟಿಯನ್ನು ನಾನು ನೈಂಟಿ ಮೈನಸ್ ಫಾರ್ಟಿ ಮಾಡಿದೆ ಇವೆರಡೂ ಮೈನಸ್ ಮಾಡಿ ಫಿಫ್ಟಿ ಬರುತ್ತೆ ಇದರನ್ನು ಈ ರೀತಿಯಾಗಿ ಬರೆದುಕೊಂಡು ಈ ಟೆನ್ ಫಿಫ್ಟಿ ಫೈವನ್ನು ಈ ಫಾರ್ಮ್ನಲ್ಲಿ ಬರ್ಕೊಂಡೇನೆ ಟೆನ್ ನೈಂಟಿ ಮೈನಸ್ ಥರ್ಟಿ ಫೈವ್ ಅಂತ ಬರೆದ್ರೆ ಮೈನಸ್ ಮಾಡಿದ್ರೆ ಫಿಫ್ಟಿ ಫೈ ನೆಕ್ಸ್ಟ್ ಇದು ಆ್ಯಸ್ ಇಟ್ ಈಸ್ ಬರ್ದು ಇದು ಆ್ಯಸ್ ಇಟ್ ಈಸ್ ಟೆನ್ ಫಾರ್ಟಿ ಫೈವ್ ಅಂದರೆ ಡಿ ಒನ್ ಇದರ ಬೆಲೆಗಳು ಇಲ್ಲ ಆದ್ದರಿಂದ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಒಂದು ಅಂತ ಬರ್ದ್ವಿ ಈ ಟ್ಯಾನ್ ನೈಂಟಿ ಮೈನಸ್ ಥೀಟಾ ಅಂದರೆ ಕ್ವಾಡ್ ಥೀಟಾ ಕ್ವಾಡ್ ಥೀಟಾ ಅಂದರೆ ಥೀಟ ಇಂದ ಎಷ್ಟಿದೆ ಕ್ವಾಟ್ ಫಾರ್ಟಿ ಆಗುತ್ತೆ ನೆಕ್ಸ್ಟ್ ಟ್ಯಾನ್ ನೈಂಟಿ ಮೈನಸ್ ಥರ್ಟಿ ಫೈವ್ ಅಂದರೆ ಕ್ವಾಟ್ ತರ್ಟಿ ಫೈವ್ ಆಗುತ್ತೆ ನೆಕ್ಸ್ಟ್ ಈ ಕ್ವಾಟ್ ಫಾರ್ಟಿಯನ್ನು ನಾನು ರೆಸಿಫ್ರಕಲ್ನಲ್ಲಿ ಬರೆದಾಗ ಒಂದು ಬಾಗಿಲಲ್ಲಿ ಟ್ಯಾನ್ ಥೀಟಾ ಅಂದರೆ ಟ್ಯಾನ್ ಫಾರ್ಟಿ ಆಗುತ್ತೆ ನೆಕ್ಸ್ಟ್ ಇದು ಒನ್ ಡಿವೈಡ್ ಬೈ ಟ್ಯಾನ್ ಥರ್ಟಿ ಫೈವ್ ಈ ಟ್ಯಾನ್ ಥರ್ಟಿ ಫೈವ್ ಈ ಟ್ಯಾನ್ ತರ್ಟಿ ಫೈವ್ ಕ್ಯಾನ್ಸಲ್ ಆಯಿತು ಈ ಟ್ಯಾನ್ ಫೋರ್ಟಿ ಇದು ಟ್ಯಾನ್ ಫೋರ್ಟಿ ಕ್ಯಾನ್ಸಲ್ ಆಗಿತ್ತು ಉಳಿತೆಷ್ಟು ಒಂದು ಉಳಿತು ನೆಕ್ಸ್ಟ್ ಐವತ್ತು ಐದನೇ ಪ್ರಶ್ನೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಪ್ರಾಬ್ಲಮ್ ಇದೆ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ನಾಲ್ಕು ಪ್ಲಸ್ ರೂಟ್ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇವಾಗ ಈ ನ ಬೆಲೆ ಕಂಡುಹಿಡಿಯಿದ್ದಾರೆ ಇದನ್ನು ನಾನು ಫಸ್ಟ್ಗೆ ಅಕರಣೀಕಾರಕ ಮಾಡಿಕೊಂಡಿದ್ದೇನೆ ಇಲ್ಲಿ ಪ್ಲಸ್ ಇದ್ದಿದ್ದಲ್ಲಿ ಮೈನಸ್ ಮೈನಸ್ ಅಂತ ಎರಡು ಮೇಲ್ಗಡೆ ಕೆಳಗಡೆ ಗುಣಾಕಾರ ಮಾಡಿ ನೆಕ್ಸ್ಟ್ ಇದು ಮುಂದಿನ ಆ್ಯಸ್ ಇಟ್ ಈಸ್ ಬರೆದು ನೆಕ್ಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಬರೆದು ಇದು ಯಾವ ರೀತಿ ಇದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ನಲ್ಲಿ ಬರ್ತದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ನೆಕ್ಸ್ಟ್ ಇವಾಗ ಇದು ಲೋಸ ತೆಗೆದು ಎರಡೈತು ನೆಕ್ಸ್ಟ್ ನಾಲ್ಕು ಹೇಳಿ ಎಂಟು ಪ್ಲಸ್ ರೂಟ್ ಎಕ್ಸ್ ಮೈನಸ್ ಒಂದು ನೆಕ್ಸ್ಟ್ ಇವಾಗ ಎಕ್ಸ್ ಮೈನಸ್ ಒನ್ ಆ್ಯಸ್ ಇಟ್ ಈಸ್ ಇದು ಕೂಡ ಆ್ಯಸ್ ಇಟ್ ಈಸ್ ಇದು ರೂಟ್ ಎಕ್ಸ್ ಸ್ಕ್ವೈರ್ ಅಂದರೆ ಎಕ್ಸ್ ಬರುತ್ತೆ ಮೈನಸ್ ಒಂದರವರೆಗೆ ಒಂದು ಇದು ಪ್ಲಸ್ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಎರಡು ಕ್ಯಾನ್ಸಲ್ ಆಗಿ ಉಳಿತೆಷ್ಟು ಇದು ಒಂದು ಉಳಿತು ನೆಕ್ಸ್ಟ್ ಇಲ್ಲಿನ ಕೆಳಗಡೆ ನೆಕ್ಸ್ಟ್ ಟೂ ಯಾವ ರೀತಿ ಬಂತಂದರೆ ಇದು ಟೂ ಇಲ್ಲಿ ಕ್ರಾಸ್ ಕ್ರಾಸಪ್ಲೇ ಆಯಿತು ಟೂ ರೂಟ್ ಎಕ್ಸ್ ಮೈನಸ್ ಒನ್ ನೆಕ್ಸ್ಟ್ ಏಟ್ ಪ್ಲಸ್ ರೂಟ್ ಎಕ್ಸ್ ಮೈನಸ್ ಒನ್ ಇವಾಗಿದ್ರೆ ಟೂ ಮಲ್ಟಿಪ್ಲೈ ಮಾಡಿ ಟೂ ರೂಟ್ ಎಕ್ಸ್ ಮೈನಸ್ ಎರಡೊಂದಲೇ ಎರಡು ನೆಕ್ಸ್ಟ್ ಎಂಟ್ ಹಾಗೆ ನೆಕ್ಸ್ಟ್ ರೂಟ್ ಎಕ್ಸ್ ಹಂಗೆ ಪ್ಲ ಮೈನಸ್ ಹಂಗೆ ನೆಕ್ಸ್ಟ್ ಇವಾಗಿದು ರೂಟ್ ಇರೋ ಟರ್ಮ್ ಒಂದು ಸೈಡ್ ಮಾಡ್ಕೊತೀನಿ ಟೂ ರೂಟ್ ನೆಕ್ಸ್ಟ್ ಇದು ಪ್ಲಸ್ ರೂಟ್ ಈ ಕಡೆ ಬಂದು ಮೈನಸ್ ರೂಟ್ ಎಕ್ಸ್ ಆಯಿತು ನೆಕ್ಸ್ಟ್ ಎಂಟ್ ಹಂಗೆ ನೆಕ್ಸ್ಟ್ ಇದು ಮೈನಸ್ ಒನ್ ಹಂಗೆ ಇದು ಈ ಕಡೆ ಬಂದು ಪ್ಲಸ್ ಟು ಆಗುತ್ತೆ ನೆಕ್ಸ್ಟ್ ಎಂಟು ಎರಡು ಹತ್ತು ಹತ್ತರಲ್ಲಿ ಒಂದು ಕಳೆದರೆ ಒಂಬತ್ತು ನೆಕ್ಸ್ಟ್ ಇವೆರಡು ಮೈನಸ್ ಆದರೆ ರೂಟ್ ಎಕ್ಸ್ ಆಗುತ್ತೆ ರೂಟ್ ಎಕ್ಸ್ ಇಸ್ ಇದು ಟು ಒಂಬತ್ತು ನೆಕ್ಸ್ಟ್ ಎರಡು ಸೈಡಿ ನಾನು ಸ್ಕ್ವೈರ್ ಮಾಡುತ್ತೇನೆ ಯಾಕಂದರೆ ಇದು ರೂಟ್ ತೆಗ್ದಬೇಕಾಗಿದೆ ನಮಗೆ ರೂಟ್ ತೆಗಿಬೇಕಾದ್ರೆ ಎರಡು ಸೈಡ್ ಸ್ಕ್ವಾಯರ್ ಮಾಡಿದರೆ ರೂಟು ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಎಕ್ಸ್ ಬರುತ್ತೆ ಒಂಬತ್ತರವರೆಗೆ ಎಂಬತ್ತೊಂದು ನೆಕ್ಸ್ಟ್ ಐವತ್ತಾರನೇದು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ಎರಡು ಏಕಕೇಂದ್ರೀಯ ವೃತ್ತಗಳು ಏಕಕೇಂದ್ರಿ ಅಂದರೆ ಒಂದೇ ಕೇಂದ್ರ ಇರುತ್ತೆ ಒಂದು ಮೂರು ಸೆಂಟಿಮೀಟರ್ ವೃತ್ತದೇ ಇನ್ನೊಂದು ಐದು ಸೆಂಟಿಮೀಟರ್ ವೃತ್ತದೆ ವೃತ್ತಗಳಲ್ಲಿ ಚಿಕ್ಕ ವೃತ್ತವನ್ನು ಸ್ಪರ್ಶಿಸುವ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯರಿ ಅಂತ ಕಳೀತಾರೆ ಇದು ಮೂರು ಸೆಂಟಿಮೀಟರ್ ತ್ರಿಜ್ಯ ಆಯಿತು ನೆಕ್ಸ್ಟ್ ಇದು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಇತ್ತು ಇವಾಗ ಈ ರೀತಿಯಾಗಿ ದೊಡ್ಡ ವೃತ್ತದ ಜ ಇದು ದೊಡ್ಡ ವೃತ್ತದ ಜ ಯಾವುದು ಎ ಬಿ ಏನಿದೆ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನು ಕಂಡುಹಿಡ್ರಿ ಅಂತ ಕೇಳಿದ್ದಾರೆ ಇವಾಗ ಇದು ಎಷ್ಟಿದೆ ಅಂತೆ ಐದು ಓ ಬಿ ಐದು ಓ ಪಿ ಮೂರು ಅಂದರೆ ನಮಗೆ ಎ ಪಿ ಕಂಡು ಹಿಡ್ದು ಹಾಂ ಸಾರಿ ಬಿ ಪಿ ಹಿಡಿಬೇಕು ಬಿ ಪಿ ಕಂಡು ಹಿಡಿದು ಯಾವ ರೀತಿ ಪೈಥಗೊರಸ್ ಫಾರ್ಮ್ ಪ್ರಕಾರ ಬಿ ಪಿ ಕಂಡು ಹಿಡಿದು ಇಂಟು ಟೂ ಮಾಡಬೇಕು ಇಂಟು ಟೂ ಮಾಡಿದ್ರೆ ಈ ಎ ಬಿ ಜಾದ ಬೆಲೆ ಬರುತ್ತೆ ಈ ವೃತ್ತದ ಜ ಎ ಬಿ ಅಂತ ಬರೆದುಕೊಂಡಿದ್ದೀನಿ ನೆಕ್ಸ್ಟ್ ಓ ಬಿ ಸ್ಕ್ವಯರ್ ಅಂದರೆ ಇದೇನಿದೆ ಪ್ರ ಪ್ರಮೇಯ ಪ್ರಕಾರ ವಿಕರಣೆ ಇದೆ ಓ ಬಿ ಸ್ಕ್ವಯರ್ ಇಸ್ಗಳು ಟು ಒ ಪಿ ಸ್ಕ್ವಯರ್ ಪ್ಲಸ್ ಪಿ ಬಿ ಸ್ಕ್ವಯರ್ ಓ ಬಿ ಎಷ್ಟಿದೆ ನಮ್ಮ ಹತ್ರ ಐದು ಸ್ಕ್ವೇಯರ್ ಓ ಪಿ ಮೂರು ಸ್ಕ್ವಯರ್ ಪಿ ಬಿ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಐದರವರೆಗೆ ಇಪ್ಪತ್ತೈದು ಮೂರರವರೆಗೆ ಒಂಬತ್ತು ಇದು ಈ ಕಡೆ ಹೋಗಿ ಮೈನಸ್ ಆಗುತ್ತೆ ಮೈನಸ್ ಮಾಡಿ ಹದಿನಾರು ಪಿ ಬಿ ಸ್ಕ್ವೇರ್ ಆ್ಯಸ್ ಕೇಳಿ ಆ್ಯಸ್ ಇಟ್ ಇಸ್ ಪಿ ಬಿ ಎಷ್ಟು ಬಂತು ನಾಲ್ಕು ಸೆಂಟಿಮೀಟರ್ ಪಿ ಬಿ ನಾಲ್ಕು ಬಂದರೆ ಎ ಬಿ ಎಷ್ಟಾಗುತ್ತೆ ಇದ್ರೆ ಡಬಲ್ ಎಂಟು ಸೆಂಟಿಮೀಟ್ರ್ ಆಗುತ್ತೆ ನೆಕ್ಸ್ಟ್ ತ್ರಿಭುಜದ ಒಂದು ಕೋನವು ಅರವತ್ತೈದು ಡಿಗ್ರಿ ಆಗಿದೆ ಉಳಿದೆರಡು ಕೋನಗಳ ವ್ಯತ್ಯಾಸ ಇಪ್ಪತ್ತೈದು ಡಿಗ್ರಿ ಆದರೆ ಆ ಕೋನಗಳನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ ಒಂದು ಕೋನ ಎಷ್ಟಿದೆ ಅಂತೆ ಅರವತ್ತೈದು ಡಿಗ್ರಿ ಬರೆದುಕೊಂಡಿವೆ ಇನ್ನೊಂದು ಕೋನ ಎಕ್ಸ್ ಅಂತ ಬರೆದುಕೊಂಡಿದ್ದೀವಿ ಮತ್ತೊಂದು ಕೋನ ಇಪ್ಪತ್ತೈದು ಪ್ಲಸ್ ಎಕ್ಸ್ ಯಾಕಂದರೆ ಉಳಿದೆರಡು ಕೋನಗಳು ಅಂತ ಕೇಳಿದರೆ ಉಳಿದೆರಡು ಕೋನ ಯಾವುದೇ ಇದೊಂದು ಕೋನ ಇದೊಂದು ಕೋನ ಇವೆರಡು ಕೋನಗಳ ವ್ಯತ್ಯಾಸ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಪ್ಲಸ್ ಎಕ್ಸ್ ವ್ಯತ್ಯಾಸ ಅಂದರೆ ಮೈನಸ್ ಮೈನಸ್ ಮತ್ತು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಇವೆರಡು ಕೋನಗಳ ವ್ಯತ್ಯಾಸ ಎಷ್ಟು ಬರುತ್ತೆ ಇಪ್ಪತ್ತೈದು ಆದ್ದರಿಂದ ಇದು ಎಕ್ಸ್ ಬರ್ಕೊಂಡು ನೆಕ್ಸ್ಟ್ ಇದು ಎಕ್ಸ್ ಪ್ಲಸ್ ಇಪ್ಪತ್ತೈದು ಅಂತ ಬರ್ತವೆ ಇವೆರಡು ಮೈನಸ್ ಮಾಡಿದ್ರೆ ಮತ್ತೆ ಇಪ್ಪತ್ತೈದು ಬರುತ್ತೆ ನೆಕ್ಸ್ಟ್ ಇವಾಗ ನಾವು ಇಷ್ಟು ಬರೆದುಕೊಂಡು ಹೋಳ ಅರವತ್ತೈದು ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ಇಪ್ಪತ್ತೈದು ಪ್ಲಸ್ ಎಕ್ಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ತ್ರಿಭುಜ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಈ ಅರವತ್ತೈದು ಇಪ್ಪತ್ತೈದು ಕೂಡಿಸಿ ತೊಂಬತ್ತಾಗುತ್ತೆ ಎಕ್ಸ್ ಎಕ್ಸ್ ಕೂಡಿಸಿ ಎರಡು ಎಕ್ಸ್ ಆಗುತ್ತೆ ಇಜಿಕಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಇದು ಮೈನಸ್ ಮಾಡಿ ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಮೈನಸ್ ಮಾಡಿದ್ರೆ ತೊಂಬತ್ತಾಗುತ್ತೆ ಇದು ಟೂ ಎಕ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಎಕ್ಸ್ ಇದು ಟೂ ಡಿವೈಡೆಡ್ ಆಗಿ ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ ಎಕ್ಸ್ ನಲ್ವತ್ತೈದು ಡಿಗ್ರಿ ಒಂದು ಕೋನ ಅರವತ್ತೈದು ಡಿಗ್ರಿ ಇನ್ನೊಂದು ಕೋನ ನಲ್ವತ್ತೈದು ಡಿಗ್ರಿ ನೆಕ್ಸ್ಟ್ ಮತ್ತೊಂದು ಕೋನ ಅಂದರೆ ಎ ಟ್ವೆಂಟಿ ಫೈವ್ ಪ್ಲಸ್ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಇಟ್ ಒಂದು ಸೆಕೆಂಡ್ ಟ್ವೆಂಟಿ ಫೈ ಪ್ಲಸ್ ಎಕ್ಸ್ ಅಂದರೆ ನಲ್ವತ್ತೈದು ಎರಡು ಕುಡಿಸಿ ಎಪ್ಪತ್ತು ಒಂದು ಅರವತ್ತೈದು ಒಂದು ನಲ್ವತ್ತು ಇನ್ನೊಂದು ಎಪ್ಪತ್ತು ಆಯಿತು ಇವಾಗ ಲಾಸ್ಟ್ ಪ್ರಶ್ನೆ ಎರಡು ಮಾರ್ಕ್ಸ್ದು ಲಾಸ್ಟ್ ಪ್ರಶ್ನೆ ಐವತ್ತೆಂಟನೇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ವೈ ಸ್ಕ್ವಯರ್ ಇಸಿ ಕೊಟ್ಟು ಐದು ಎಕ್ಸ್ ವೈ ಆದಾಗ ಎಕ್ಸ್ ಬಾಗಿಲೆ ವಾಯಿಯನ್ನು ಕಂಡುಹಿಡಿಯರಂತ ಪ್ರಶ್ನೆ ಕೇಳಿದ್ದಾರೆ ಇವಾಗ ನಮಗೆ ಎಕ್ಸ್ ಬಾಗಿಲೆ ವಾಯ್ ಯಾವ ರೀತಿ ಫೈಂಡ್ಔಟ್ ಮಾಡಬೇಕಂದ್ರೆ ಇದು ಮತ್ತೊಮ್ಮೆ ಬರೆದುಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಸ್ಕ್ವೇರ್ ಇಸ್ ಕೊಟ್ಟು ಐದು ಎಕ್ಸ್ ವೈ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಅಂತ ಎಲ್ಲ ಸೈಡ್ ಮಾಡ್ಕೋತೀನಿ ಎಕ್ಸ್ ಸ್ಕ್ವರ್ ಡಿರ್ಡ್ ಬೈ ವೈ ಸ್ಕ್ವೇರ್ ಪ್ಲಸ್ ಆರು ವೈ ಸ್ಕ್ವರ್ ಡಿರ್ಡ್ ಬೈ ವೈ ಸ್ಕ್ವೇರ್ ಇಸ್ ಕೊಟ್ಟು ಐದು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇವಾಗ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಡಿ ಸಾರಿ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಪ್ಲಸ್ ಇ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆರು ನೆಕ್ಸ್ಟ್ ಇಲ್ಲಿ ಒಂದು ವೈ ಇಲ್ಲೊಂದು ವೈ ಕ್ಯಾನ್ಸಲ್ ಆಗಿ ಇಲ್ಲಿ ಮ್ಯಾಗೆ ಐದು ಎಕ್ಸ್ ಕೆಳಗಡೆ ಏನು ಬಂತು ವಾಯ್ ಬಂತು ಒಂದು ವೈ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇವಾಗ ನಾನು ನಮಗೆ ಎಕ್ಸ್ ಬೈ ವೈ ಅಂತ ಫಂಡ್ ಆಟ ಕಂಡುಹಿಡಿಯಂದರೆ ಈ ಎಕ್ಸ್ ಬೈ ವೈ ಅನ್ನು ನಾನು ಇಸಿಕಲ್ ಟು ಝಡ್ ಅಂತ ಬರೀತೀನಿ ಯಾಕಂದರೆ ನಮಗೆ ಒಂದು ಸಮೀಕರಣ ಮಾಡಿಕೊಳ್ಳಬೇಕು ಇವಾಗ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಅಂದರೆ ಝೆಡ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಆರು ಇಸ್ ಇಕ್ವಲ್ ಟು ಐದು ಆ್ಯಸ್ ಇಟ್ ಈಸ್ ಎಕ್ಸ್ ಬೈ ವೈ ಅಂದರೆ ಝೆಡ್ ಇವಾಗ ಐದು ಝೆಡ್ ಈ ಕಡೆ ಬಂದು ಮೈನಸ್ ಐದು ಝೆಡ್ ಆಗುತ್ತೆ ಝೆಡ್ ಸ್ಕ್ವೇರ್ ಮೈನಸ್ ಐದು ಝೆಡ್ ಪ್ಲಸ್ ಆರು ಇವಾಗ ಇದನ್ನು ಅಪವರ್ತನ ಮಾಡೋಣ ಮೂರು ಎರಡಲಿ ಆರು ಅಂದರೆ ಮೈನಸ್ ಮೂರು ಆರು ಝಡ್ ಸ್ಕ್ವೇರ್ ಇದೇನಾಗುತ್ತೆ ಪ್ಲಸ್ ಇದೆ ಮೈನಸ್ ಮೂರು ಜೆಡ್ ಮೈನಸ್ ಎರಡು ಝಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೆಡ್ಲಿ ಆರುಡ್ ಇಂಟು ಜೆಡ್ ಜಡ್ ಸ್ಕ್ವೇರ್ ಇವೆರಡು ಎಡಿಷನ್ ಮಾಡಿ ಮೈನಸ್ ಐದು ಝೆಡ್ ಬರುತ್ತೆ ನೆಕ್ಸ್ಟ್ ಐ ಜೆಡ್ ಸ್ಕ್ವೇರ್ ಮೈನಸ್ ಐದು ಝೆಡ್ ಮೈನಸ್ ಎರಡು ಝೆಡ್ ಪ್ಲಸ್ ಆರು ಟು ಝೀರೋ ಇವಾಗ ಎರಡರಲ್ಲಿ ಕಾಮನ್ ಯಾವುದು ಬಂತು ಝೆಡ್ ಬಂತು ಉಳಿತು ಯಾವುದು ಝೆಡ್ ಮೈನಸ್ ಮೂರು ನೆಕ್ಸ್ಟ್ ಇಲ್ಲಿ ಮೈನಸ್ ಎರಡು ಆ್ಯಸ್ ಇಟ್ ಈಸ್ ಝೆಡ್ಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎಷ್ಟಲಿ ಆರು ಎರಡು ಮೂರಲಿ ಆರು ನೆಕ್ಸ್ಟ್ ಇವೆರಡು ಸೇಮ್ ಇವೆ ಸೇಮ್ ಬರಲೇಬೇಕು ನೆಕ್ಸ್ಟ್ ಝಡ್ ಮೈನಸ್ ಮೂರು ಇಝು ಕೊಟ್ಟು ಜೀರೋ ನೆಕ್ಸ್ಟ್ ಝೆಡ್ ಮೈನಸ್ ಎರಡು ಇಝು ಕೊಟ್ಟು ಜೀರೋ ಝೆಡ್ ಇಸಿ ಕೊಟ್ಟು ಮೂರು ಆಗುತ್ತೆ ಝಡ್ ಇಸಿ ಕೊಟ್ಟು ಎರಡಾಗುತ್ತೆ ಝೆಡ್ ಅಂದರೆ ಎಷ್ಟು ಝೆಡ್ ಅಂದರೆ ನಾವು ಏನು ತೆಗೆದುಕೊಂಡಿದ್ದೀವಿ ಎಕ್ಸ್ ಬಾಗಿಲೆ ವೈ ಈಝು ಕೊಟ್ಟು ಮೂರು ನೆಕ್ಸ್ಟ್ ಎಕ್ಸ್ ಬಾಗಿಲೆ ಎರಡು ಆ ಎಕ್ಸ್ನ ಬಾಗಿಲೆ ವಾಯ ಬೆಲೆಗಳು ಏನು ಬಂದು ಮೂರು ಮತ್ತು ಎರಡು ಬಂದು ಇಷ್ಟು ಎರಡು ಅಂಕದ ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿಡಿಯೋ ವೀಕ್ಷಕಕ್ಕಾಗಿ ಧನ್ಯವಾದಗಳು